ಉಮಾಪತಿ ಗೌಡರು ಸಿನಿಮಾ ಮಾಡಿದ್ರು ಅವ್ರದೇ ಸ್ಟೈಲು ಗೆಲ್ಲಕ್ಕೆನ್ಬೇಕು ಸ್ಟ್ರಾಟಜಿ ಮಾಡ್ತಾರೆ. ಈ ಚುನಾವಣೆ ಗೆಲ್ಲಕ್ಕೇನೇನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಿ, ಏನು ಲೆಕ್ಕಾಚಾರ, ಗ್ರೌಂಡಲ್ಲಿ ಯಾವ ಮಟ್ಟಿಗಿದೆ, ನೀವು ಗ್ರೌಂಡ್ಗೆ ಹೋದಾಗ ಜನ ಏನು ಹೇಳ್ತಾರೆ, ಬೊಮ್ಮನಹಳ್ಳಿ ಉದ್ಧಾರ ಆಗಿದೆಯಾ ಆಗಿಲ್ವಾ? 100% ಬೊಮ್ಮನಹಳ್ಳಿ ಉದ್ಧಾರ ಆಗಿದ್ರೆ ನಾನು ಸಿನಿಮಾ ಬಿಟ್ಟು ಅಥವಾ ನನ್ನ ವ್ಯಾಪಾರ ಬಿಟ್ಟು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ಅವ್ರು ಉದ್ಧಾರ ಮಾಡ್ದಲ್ಲ ಇರೋದಕ್ಕೆ ನಾವು ಬಂದಿರೋದು, ನನ್ನ ಕೈಲೇನೋ ಉದ್ಧಾರ ಮಾಡಿ ದಬಾಕ್ತೀನಿ ಅನ್ನೋದು ಅಷ್ಟರಲ್ಲೇ ಇದೆ. ನನಗೇನು ಜನ ಜವಾಬ್ದಾರಿ ಕೊಡ್ತಾರೋ ಆ ಜವಾಬ್ದಾರಿನ ಕಣ್ಣುಗೊತ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋ ಒಂದು ಉದ್ದೇಶದಲ್ಲಿ ಬಂದಿದ್ದೀನಿ. ಆ್ಯಂಡ್ ಮುಖ್ಯವಾಗಿ ನಿಮಗೆ ಗೊತ್ತಿದೆ, 15 ವರ್ಷದಿಂದ ಕಾಂಗ್ರೆಸ್ಗೆ ಅವಕಾಶಗಳಿರಲಿಲ್ಲ. ಈ ಸಲ ಅವಕಾಶಗಳು ಸಿಗ್ತಾ ಇರೋದು ಯಾಕೆ ಅಂದರೆ, ಅವರಾಗವರು ಕೆಟ್ಟ ಹೆಸರು ತೊಗೊಂಡು ಅವರಾಗವರು ನಮ್ಮಂಥವ್ರನ್ನ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಂಡಿರೋದಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಆಮೇಲೆ ಮುಖ್ಯವಾಗಿ ಏನಾಗ್ತದೆ ಅಂದರೆ, ಗೆಲುವು ಅನ್ನೋದು ಯಾರ್ದೋ ಒಬ್ಬರು ಮನೇಲಿಟ್ಟು ಬೀಗ ಹಾಕ್ಕೊಂಡು ಕೂರಿಸ್ಕೊಳಕ್ಕಾಗಲ್ಲ. ಇವಾಗ ಕ್ಯೂ ಅಲ್ಲಿ ಅವರು ದೇವ್ರ ಕೈ ಮುಕ್ಕೊಂಡು ನಿಂತಿದ್ದಾರೆ, ನಾನು ಕ್ಯೂ ಅಲ್ಲಿ ಕೈ ಮುಕ್ಕೊಂಡು ನಿಂತಿದ್ದೀನಿ. ಮತದಾರರಿಗೆ ಕೈ ಮುಕ್ಕೊಂಡು ನಿಂತಿದ್ದೀರಿ ಅಷ್ಟೇ.